ವಾಕಿಂಗ್ ಹೋಗ್ತಾರೆ ಅಲ್ಲೆಲ್ಲ ಪಬ್ಲಿಕ್ ಹೇಳ್ತಾರಂತೆ ಕ್ಲೀನ್ ಮಾಡಕ್ಕೆ ಹೇಳಿ ಸರ್, ಕ್ಲೀನ್ ಮಾಡಕ್ಕೆ ನೋಡಿ ರೋಡ್ಗೆ ಬರಪ್ಪ ಸುಮ್ಮನೆ ಹೇಳ್ತಾರ ಅವರು ಒಮ್ಮೆ ಮತ್ತೆ ಅವ್ನು ಹೇಳ್ತಾರ ನೋಡು ಹಬ್ಬದಲ್ಲಿ ಅಲ್ಲ ನೀವು ದಿನ ಬಿಡಿ ಅಲ್ಲಿ ಬರ್ಕೊಂಡಾಗ ನೇರು ನಗರದ ನೇರು ಮೈದಾನ ನೇರು ಮೈದಾನ ಮಂಚನೆ ಕೊಡ್ಬೇಕು ಅದು ಹೊಡೆಸ ಒಂಬತ್ತನೇ ಹೊಡಿನ ಸಮಸ್ಯೆ ಇದೆ. ಔಷಧಿ ಹೊಡೆಯ ರೆಚ್ಚನ ಇದಾರೆ ಮೂವತ್ತೊಂದು ವಾರ್ಡಿಗೆ ಇಬ್ಬರೇನಾ ಬೇರೆ ಗ್ರಾಮಿಗೆ ಆದ್ಯತೆ ಮಾಡಕ್ ಬರಲ್ಲ ಸ್ವಚ್ಛತೆ ಕ್ಲಿಯರ್ ಆಯ್ತಾ ದೀಪ ಸರಿ ದೀಪ ಮತ್ತೆ ಶುರುವಾತ ಅದಕ್ಕೆ ಏನ್ ಮಾಡಿದಿರಿ ಯಾರಪ್ಪ ಹೊಸ ಸ್ಕೀಮ್ ಏನ್ ಬಂದಿದೆ ಯಾಕೆ ಆಗತ್ತಾ ಇಲ್ಲ ಸರ್ಕಾರ ನಮ್ ಲೈನ್ ಪ್ರಾಬ್ಲಮ್ ತುಂಬಾ ಇದೆ ಸರ್, ಮಳೆಗಾಲ ಸ್ಟಾರ್ಟಿಂಗ್ ಅವಾಗ ಏನಾಗುತ್ತೆ ಸುಟ್ಟು ಯಾಕೆ ಡ್ರೈವ್ ಸಿಗುತ್ತೆ ಆದಷ್ಟು ನಾವು ಸರಿ ಏನ್ ಮಾಡಿದೀವಿ ಜಾತ್ರೆ ಒಂದು ಐದು ಮೂರು ಲೈಟ್ ಹಾಕಿದೀವಿ ಸರ್ ಎಲ್ಲಾ ಮೆಂಬರ್ಗೆ ಒಂದು ಕರೆಸ್ಬಿಡಿ, ಎಲ್ಲಾ ಮೆಂಬರ್ಗೆಲ್ಲ ಕರೆಸ್ಬಿಡಿ, ಇವ್ರನ್ನೆಲ್ಲ ಕರೆಸಿ ಒಂದು ಮೀಟಿಂಗ್ ಮಾಡಿ ಈ ತರ ಸ್ವಚ್ಛತೆ ಕೊಡ್ತೀವಿ ನಿಮ್ ವಾರ್ಡಲ್ಲಿ ನೀವು ಇಟ್ಕೋಬೇಕು ಅಂತ ಅವ್ರಿಗೆ ಹೇಳಿ. ಈ ತರ ಬಿಡ್ತಾರೆ ಆಮೇಲೆ ಬೆಳಿತ ಅವ್ರನ್ನ ಕೇಳಕ್ ಆಗಲ್ಲ, ಅವ್ರು ಯಾರು ಇಂಟ್ರೆಸ್ಟ್ ಇದ್ರೆ ಇರ್ತಾರೆ ಕೆಲಸ ಮಾಡೋಕೆ ಮಾಡ್ತಾರೆ ಹೇಳೋದು ಹೇಳಿ. ಒಂದು ಸಭೆ ಕರೀರಿ ಏನ್ರಿ ಅವರಷ್ಟು ಸಭೆ ಕರೀರಿ ಮೇಡಮ್ ನೀವೇ ಕರೆದ್ರೆ ನಿಮ್ಮ ವಾರ್ಡ್ಗೆ ಈ ತರ ಬಿಡ್ತಾ ಇದೀವಿ ದಯವಿಟ್ಟು ನೀವೆಲ್ಲ ನಿಮ್ಮ ವಾರ್ಡಲ್ಲಿ ಇದು ಕೆಲಸ ಮಾಡ್ತೀವಿ ಹೇಳ್ಬೇಕು ಅವ್ರ ಸರ್ ಎಂಜಾಯರ್ ಇನ್ಯಾರು ಬರಲ್ಲ. ವಾರ್ಡ್ ವಾರ್ಡ್ ಕ್ಲೀನ್ ಆಗ ತಕ್ಷಣ ಔಷಧಿ ಹೊಡೆ ಕೇಳಿ ಸರ್ ಮುಕ್ಕಾಲು ವರ್ಷ ನಮ್ಮ ಮಾಡಿ ಬಂದಿದೆ ಪ್ರತಿ ಸರಿ ಹೇಳ್ತಾ ಇರೋದು ಏನು ನಾವು ಸ್ಪೇರ್ ಆಗಿ ಮಿಷಿನ್ ತಗೊಳ್ಳಿ ಈ ಒಂದು ರಿಪೇರಿ ಬಂದ್ರೆ ಮುಂದೆ ಆಗಲಿ ಅಂತ ಹೇಳ್ತೀವಿ. ಆ ಕರೆಂಟ್ ಲೈನ್ ಏನಾಗಿದೆ ಗೊತ್ತಾ ಸರ್, ಗುಡ್ಡದ ಮೇಲೆ ಬಂದ್ಬಿಟ್ಟಿದೆ. ಏನು ಗಾಳಿ ಮಳೆ ಬಂದಾಗ ಮರಗಳೆಲ್ಲ ತಾಗಿಬಿಟ್ಟು ಕರೆಂಟ್ ಹೋಗುತ್ತೆ. ಯಾರು ಆ ಟೆಕ್ನಿಕಲ್ ಮಾಡಿದಾರ ಕೇಳಿ ಸರ್, ಯಾಕೆ ನಗರಸಭೆಯಲ್ಲಿ ನಿಮ್ಗೆ ತೆರಿಗೆ ಕಟ್ಟಲ್ವಾ ದುಡ್ಡಿಲ್ವಾ ಯಾವುದಕ್ಕೆ ಖರ್ಚಾಗ್ತಾರಮ್ಮ ಸುಮ್ಮನೆ ಈ ಗಣಪತಿ ಕೇಳಿ ಸುಮ್ಮನೆ ಅನಾವಶ್ಯಕ ದುಡ್ಡು ಖರ್ಚಾಕಿದ್ದಾರೆ. ಇಂಥವಕ್ಕೆಲ್ಲ ಸಾರ್ವಜನಿಕರಿಗೆ ಯಾಕೆ ಈ ಕೆಲಸ ಮಾಡ್ತಾ ಇಲ್ಲ, ಸ್ವೇರ್ ಆಗಿಡ್ಬೇಕಪ್ಪ ಮಿಷಿನ್ನ. ಫೋನ್ ಬರ್ಬೋದು ನನಗೆ ಕುಡಿಯಕ್ಕೆ ನೀರಿಲ್ಲ ಅಂತ ಯಾರು ಫೋನ್ ಮಾಡಿದ್ರೆ ಅದಕ್ಕೆ ನೀವು ಕ್ರಮಣೆ ಆಗ್ಬೇಕು. ಏನ್ರಿ ಯಾರು ಇಬ್ರು ಇದ್ದಾರಲ್ಲ ಹೇಳ್ರಿ, ನೀವು ಬಾಯ್ ಬಿಡ್ರಿ ಅಂದ್ರಿ ಇಲ್ಲ ಅಂದ್ರಿ ಯಾವ್ದಾರು ಹೇಳ್ಬೇಕಾರ ಆಯ್ತಾ. ನೀವು ಪ್ರಿಪೇರ್ ಆಗ್ಬಿಡಿ, ರಿಪೇರಿ ಆಗ್ತದೋ ಆಗಲ್ಲ ಗಾಡಿಗಳು ಮಾತ್ರ ರೆಡಿ ಇರಬೇಕು, ಟ್ಯಾಂಕರ್ ಇವ್ರು ರೆಡಿ ಇರಬೇಕು, ಮತ್ತು ಕೆರೆ ಅದು ಅಲ್ಲಿ ನೀರು ಫುಲ್ ಇರಬೇಕು, ಅದು ಎಲ್ಲ ಬಂದೋಬಸ್ತ್ ಮಾಡ್ತಿದೆ ಗೊತ್ತಾಯ್ತಾ. ನೀವು ಮಳೆಗಾಲದ ಬೇಸಿಗೆ ಶುರುವಾಯ್ತಂದ್ರೆ ಡಂಪ್ ಮಾಡಿಬಿಡಿ ನೀರು. ಅವ್ರ ಇಬ್ಬರೇ ಇರೋದು ವಾಟರ್ ಸಪ್ಲೈಗೆ ಇಂಪಾರ್ಟೆಂಟ್ ಇಂಜಿನಿಯರ್ ಒಬ್ರು ಕರ್ಸೋದು ಹೊಡೆ ಸರ್, ಯಾಕಂದ್ರೆ ತುಂಬ ವಾಟರ್ ಸಪ್ಲೈಗೆ ತುಂಬ ಇಂಪಾರ್ಟೆಂಟ್ ಇದೆ, ಪದೇ ಪದೇ ಹಾಳಾಗ್ತಾ ಇರುತ್ತೆ ಅಲ್ಲಿ. ಆಮೇಲೆ ನೀವು ಹೇಳ್ದಂಗೆ ಅಲ್ಲಿ ಕರೆಂಟ್ ಏನಾದ್ರೆ ಹೋದಾಗ ಇಲ್ಲ ಹಾಳಾದಾಗ ಎರಡೆರಡು ಟ್ಯಾಂಕರನ್ನ ವಾರ್ಡ್ಗಳಿಗೆ ಇನ್ನೊಂದು ತಿಂಗಳು ರೆಡಿ ಮಾಡಿ ಇಟ್ಕೊಳ್ಳೋದು ಆದ್ಮೇಲೆ ಹುಡುಕ್ತಾರೆ ಸಿಗಲ್ಲ. ಆ ರೀತಿ ಮಳೆಕುಪ್ಪ ಭಾಗದಲ್ಲಿ ಐದು ಆರು ಏಳು ವಾರ್ಡು ಮತ್ತೆ ನಾಲ್ಕನೇ ವಾರ್ಡಿಗೂ ಹೋಗೋದು ಸರ್, ಅಲ್ಲಿ 5 ಲಕ್ಷ ನೀರಿನ ಟ್ಯಾಂಕ್ ಇದೆ ಸರ್, ಅಲ್ಲಿ ಸಾಕಾಗ್ತಿಲ್ಲ ಸಫಿಷಿಯಂಟ್ ನೀರು, ದಿನಾ ಪ್ರಾಬ್ಲಮ್ ಇದೆ ಸರ್. ಅಲ್ಲೊಂದು ಟ್ಯಾಂಕ್ ಕೂಡ ಹೊಸ ಟ್ಯಾಂಕಿ ಕೂಡ ಕೂಡಲೇ ಆಗ್ಬೇಕು ಸರ್, ಅಲ್ಲಿ ತುಂಬ ಪ್ರಾಬ್ಲಮ್ ಇದೆ. ಅದು ಒಂದು 10 ಲಕ್ಷ ಟ್ಯಾಂಕ್ ಆಗ್ಬೇಕು ಸರ್ ಅಲ್ಲ. ಜಂಬಗಾರಿಗೆ ಉಂಟು ಜಲ್ ಜೀವನ್ ಯೋಜನೆ ಬರಲ್ವಾ?
ಒಳ್ಳೆ ರೋಡ್ ವಾಟರ್ ಸಪ್ಲೈ ಮಾಡ್ತಾ ಇದೆ ಈಗ ಅಷ್ಟು ಮಾಡ್ರಪ್ಪ ಆ ಕೆರೆ ಏರಿಯನ್ನ ಮತ್ತೆ ಇದೆಯಾ ಸ್ಟ್ರೀಟ್ ಲೈನ್ ಇದೆ ಅದೊಂದು ಹಾಕೊಂಡು ಈಗ ಈ ನಮ್ಮ ನಾಗರ ಕೆರೆ ಅದು ಕ್ಲೀನ್ ಮಾಡಿ ಅದು ಒಂದು ಸ್ವಲ್ಪ ಅರ್ಜೆಂಟ್ ಅದು ಕ್ಲೀನ್ ಮಾಡೋಕೆ ಅಮೌಂಟ್ ಇದೆಯಾ ಅದು ಮಾಡ್ಬೋದು ತಾನೇ ಅದು ಮಾಡಿದರೆ ಒಂದು ಎಷ್ಟು ಬೇಕಾಗ್ಬೋದ ಎಷ್ಟು ಅಮೌಂಟ್ ಬೇಕು ಎಷ್ಟು ತೆಗೆಯೋದಲ್ಲ ಒಂದು 10 lakh ಹಾಂ 10 lakh ರೆಡಿ ಮಾಡ್ತೀರಾ ನೋಡಿ ಮಾತಾಡಿ ನನ್ಗೆ ಹೇಳ್ಬೇಕು